ಮೈಸೂರು ರೈಲ್ವೆ ಮ್ಯೂಸಿಯಂನಲ್ಲಿ ಹವಾ ನಿಯಂತ್ರಿತ ಬೋಗಿಯನ್ನು ತೆರೆಯಲಾಗಿದೆ ಲಾಕ್ಡೌನ್ ಹಿನ್ನೆಲೆ ಕ್ಲೋಸ್ ಆಗಿದ್ದ ರೈಲ್ವೆ ಮ್ಯೂಸಿಯಂ ಇದೀಗ ಹೊಸತನದೊಂದಿಗೆ ಓಪನ್ ಆಗಿದೆ ಪ್ರವಾಸಿಗರಿಗೆ ವಿಶಿಷ್ಟ ಅನುಭವ ಒದಗಿಸುವ ದೃಷ್ಟಿಯಿಂದ ರೈಲ್ ಕೋಚ್ ರೆಸ್ಟೋರೆಂಟ್ ಆರಂಭ ಮಾಡಲಾಗಿದ್ದು ಬರೋಬ್ಬರಿ ಒಂಬತ್ತು ಕೋಟಿ ವೆಚ್ಚದಲ್ಲಿ ರೈಲ್ವೆ ಮ್ಯೂಸಿಯಂ ನವೀಕರಣಗೊಂಡಿದೆ ಹೊಸತನದೊಂದಿಗೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ರೈಲ್ವೆ ಮ್ಯೂಸಿಯಂ ಮುಂದಿನ ದಿನಗಳಲ್ಲಿ ಪ್ರವಾಸಿಗರ ನೆಚ್ಚಿನ ತಾಣವಾಗಲಿದೆ ಇನ್ನ ಈ ಕುರಿತು ನಮ್ಮ ಪ್ರತಿನಿಧಿ ಕಾರ್ತಿಕ್ ನಡೆಸಿರುವಂತಹ ಸಾಕ್ಷಾತ್ ವರದಿಯಲ್ಲಿದೆ ಬಂದ್ ಆಗಿದ್ದಂತಹ ಮೈಸೂರು ರೈಲ್ವೆ ವಸ್ತು ಸಂಗ್ರಹ ಸಂಗ್ರಹಾಲಯ ಇದೀಗ ಮತ್ತೆ ಸಾರ್ವಜನಿಕರ ವೀಕ್ಷಣೆಗೆ ಸಜ್ಜಾಗಿದೆ ಒಂದು ವರ್ಷಗಳಿಂದ ಸಾರ್ವಜನಿಕ ವೀಕ್ಷಣೆಗೆ ಬಂದ್ ಆಗಿದ್ದಂತಹ ಈ ಒಂದು ವಸ್ತು ಸಂಗ್ರಹ ಸಂಗ್ರಹಾಲಯ ಮತ್ತೆ ನವೀಕರಣ ನವೀಕರಣಗೊಂಡು ಮತ್ತೆ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇರುವಂತ ದೃಷ್ಟಿಯಲ್ಲಿ ನೋಡ್ತಾ ಇರಬಹುದು ನೀವು ಇದು ಮೈಸೂರು ವಸ್ತು ಸಂಗ್ರಹಾಲಯದ ಒಳಭಾಗದ ದೃಷ್ಟಿಯ ಸಾಕಷ್ಟು ಸಂಖ್ಯೆಯಲ್ಲಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಒಂದು ವಸ್ತುಗಳಾಗಿರ್ಬೋದು ಅಥವಾ ಹಳೆ ಪುರಾತನವಾದಂತಹ ಒಂದು ಲೋಕೋಮೋಟಿವ್ ಇಂಜಿನ್ಗಳನ್ನ ಇಡ್ಲಾಗಿದೆ ನೀವು ನೋಡ್ತಾ ದೃಶ್ಯದಲ್ಲಿ ಇದು ಹಳೆ ಪುರಾತನ ಪುರಾತನವಾದಂತಹೇಜ್ ಮೀಟ್ರಿಗೇಜ್ನ ಲೋಕೋಮೋಟಿವ್ ಇಂಜಿನ್ ಸಾಕಷ್ಟು ಸಂಖ್ಯೆಯಲ್ಲಿ ಬ್ರಿಟಿಷರು ಭಾರತವನ್ನು ಆಳ್ತಿದ್ದ ಕಾಲದಲ್ಲಿ ಈ ಒಂದು ಲೋಕೋಮೋಟಿವ್ ಇಂಜಿನ್ ಚಾಲನೆಯಲ್ಲಿ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಇಲ್ಲಿ ಒಂದು ಮಾಹಿತಿ ಫಲಕವನ್ನ ನೀಡಲಾಗಿದೆ ಅಂದ್ರೆ ಇದು ಯಾವಾಗ ನಿರ್ಮಾಣವಾಗಿದ್ದು ಮತ್ತೆ ಎಲ್ಲಿವರೆಗೂ ಇದು ಬಳಕೆಯಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಲಾಗಿದೆ ಒಟ್ಟಾರೆಯಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಇಡಲಾಗಿದೆ ಭಾರತದ ಅಲ್ಲೇ ಒಂದು ವಿಶೇಷವಾದಂತಹ ಮೈಸೂರು ವಸ್ತು ಸಂಗ್ರಹಾಲಯ ನಮ್ಮ ಮೈಸೂರಿನಲ್ಲಿ ಇರೋದು ಒಂದು ಮೈಸೂರಿಗರಾಗಿ ಎಲ್ರಿಗೂ ಹೆಮ್ಮೆ ಅಂತ ಹೇಳ್ಬೋದು ಇನ್ನು ಬಲಭಾಗದಲ್ಲಿ ನೋಡ್ತಾ ಇರುವಂಥದ್ದು ಇದು ಒಂದು ಮಕ್ಕಳ ಆಟಿಕೆಯ ಒಂದು ರೈಲಾಗಿರುವಂಥ ಆಗಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರೋ ಹಿನ್ನೆಲೆಯಲ್ಲಿ ಪುಟಾಣಿ ಮಕ್ಕಳು ಕೂಡ ಅವ್ರ ಜೊತೆ ಬರ್ತಾ ಇರ್ತಾರೆ ಈ ನಿಟ್ಟಿನಲ್ಲಿ ಪ್ರವಾಸಿಗರ ಜೊತೆ ಮಕ್ಕಳಿಗೂ ಕೂಡ ಒಂದು ರೀತಿಯ ಖುಷಿ ಕೊಡೋ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಬರೋಬ್ಬರಿ ಒಂದು ವರ್ಷಗಳ ಕಾಲ ಸ್ತಬ್ಧವಾಗಿದ್ದ ಈ ಒಂದು ಮೈಸೂರು ವಸ್ತು ರೈಲ್ವೆ ವಸ್ತು ಸಂಗ್ರಹಾಲಯ ಮತ್ತೆ ಬರೋಬ್ಬರಿ ಒಂಬತ್ತು ಕೋಟಿ ವೆಚ್ಚದಲ್ಲಿ ನವೀಕರಣಗೊಂಡು ಆ ಆಧುನೀಕರಣಗೊಂಡಿರುವಂಥದ್ದು ಒಟ್ಟಾರೆಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ರೈಲ್ವೆ ಇಲಾಖೆಯು ಕೂಡ ತನ್ನ ತನ್ನ ಹೊಸ ಹೊಸ ನವೀನತೆಗೆ ತನ್ನ ಒಗ್ಗೊಳ್ತಾ ಇರೋದು ಒಟ್ಟಾರೆಯಾಗಿ ಇನ್ನೂ ಕೊನೆಯದಾಗಿ ಹೇಳಬೇಕು ಅಂತಂದರೆ ಎಲ್ಲದಕ್ಕೂ ಮುಖ್ಯವಾಗಿ ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ ರೈಲ್ವೆ ಕೋಚ್ ರೆಸ್ಟೋರೆಂಟು ಆ ಕೋಚ್ ರೆಸ್ಟೋರೆಂಟ್ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ನೋಡ್ಕೊಂಬರೋಣ ಮೈಸೂರು ರೈಲ್ವೆ ವಸ್ತು ಸಂಗ್ರಹಾಲಯದ ಮತ್ತೊಂದು ವಿಶೇಷತೆ ಅಂದರೆ ರೈಲ್ ಕೋಚ್ ರೆಸ್ಟೋರೆಂಟ್ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ದೃಶ್ಯ ಇದು ಒಂದು ರೈಲ್ ಕೋಚ್ ಕೆಫೆ ಅನ್ನೋ ಹೆಸರಲ್ಲಿ ರೈಲ್ವೆ ಇಲಾಖೆಯವರು ಮಾಡಿರುವಂತಹ ಒಂದು ರೆಸ್ಟೋರೆಂಟು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುವ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಅವರಿಗೆ ಒಂದು ಹಸಿವನ್ನು ತಳಿಸುವ ನಿಟ್ಟಿನಲ್ಲಿ ಈ ಒಂದು ರೈಲ್ ಕೋಚ್ ಫ್ಯಾಕ್ಟ್ರಿಯನ್ನು ರೆಸ್ಟೋರೆಂಟನ್ನು ಮಾಡುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸ್ತಾ ಇರ್ತಾರೆ ಒಟ್ಟಾರೆಯಾಗಿ ರೈಲ್ವೆ ಕೋಚ್ನ ಮಾದರಿಯಲ್ಲಿಯೇ ಈ ಒಂದು ರೆಸ್ಟೋರೆಂಟ್ನ ಮಾಡಿ ನಿರ್ಮಾಣ ಮಾಡುವಂಥದ್ದು ಒಂದು ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಇನ್ನು ಒಳಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳಾವಕಾಶ ಸ್ಥಳಾವಕಾ ಸ್ಥಳಾವಕಾಶ ಕೂಡ ಇದೆ ಇಲ್ಲಿ ಒಳಭಾಗ ಬಂದಾಗ ಬರೋಬ್ಬರಿ ಒಂದು ಮೂರಿಂದ ನಾಲ್ಕು ಕುಟುಂಬಗಳಷ್ಟು ಕುಳಿತುಕೊಂಡು ಈ ಒಂದು ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟಾರೆಗೆ ಬರುವಂತಹ ಪ್ರವಾಸಿಗರು ಹಾಗೂ ಪ್ರವಾಸಿಗರು ಒಂದು ರೀತಿಯ ವಿಭಿನ್ನ ಅನುಭವ ನೀಡುವಂಥ ನಿಟ್ಟಿನಲ್ಲಿ ಈ ಒಂದು ಸಿದ್ಧತೆಯನ್ನು ಮಾಡ್ಕೊಂಡು ಅನ್ನೋದು ಹೊರಭಾಗದಿಂದನೂ ಅಷ್ಟೇ ಒಳಭಾಗದಿಂದನೂ ಅಷ್ಟೇ ಈ ಒಂದು ಕೋಚ್ನ ನೋಡಿದ್ರೆ ನಿಮಗೆ ಒಂದು ಗೋಲ್ಡನ್ ಚಾರಿಯಡ್ ರೈಲನ್ನ ನೋ ನೋಡುವಂಥ ಅನುಭವ ಆಗುತ್ತೆ ಈ ಒಂದು ಕೋಚ್ ಬಗ್ಗೆ ಆಗಿರ್ಬೋದು ಅಥವಾ ಇಲ್ಲಿ ಸಿಗುವಂತಹ ಸಿಗುವಂತಹ ಖಾದ್ಯಗಳ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಸ್ವತಃ ಇಲ್ಲಿನ ಇನ್ಚಾರ್ಜ್ ಅಂತಹ ಶಾಂತಿ ಬಾಬು ಶಾಂತಿ ಬಾಬು ಅವರು ಮುಟ್ಟುಗಿದ್ದಾರೆ ಮೊದಲನೇದಾಗಿ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಮೊದಲನೇದಾಗಿ ಈ ಒಂದು ರೈಲ್ವೆ ಇಲಾಖೆಯ ಈ ಒಂದು ವಿಭಿನ್ನ ಪ್ರಯತ್ನ ಯಾವ ರೀತಿ ಸರ್ ಮತ್ತು ಇದ್ರ ಬಗ್ಗೆ ಏನು ಹೇಳ್ತೀರಾ ಇವೊಂದು ಮ್ಯೂಸಿಯಂನಲ್ಲಿ ಎಲ್ಲ ಪುರಾ ಪುರಾತನ ವಸ್ತುಗಳನ್ನು ಸಂಗ್ರಹ ನೀಡಲಾಗಿದೆ ಇದಕ್ಕೆ ತಕ್ಕಂಥ ಒಂದು ಒಳ್ಳೆಯ ಅನುಭವ ಇಲ್ಲಿ ಬರೋ ಎಲ್ಲ ವಿಸಿಟರ್ಸ್ಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಎಮ್ ಜಿ ಕೋಚ್ ತಗೊಂಡು ಎಲ್ಲ ಒಳಗಿಂದ ಎಲ್ಲ ಫರ್ನಿಚರ್ ಎಲ್ಲ ತೆಗೆದುಬಿಟ್ಟು ಮಾಡಿಫೈ ಮಾಡಲಾಗಿದೆ ಎಸ್ ಇದಿಷ್ಟು ರೈಲ್ವೆ ಮ್ಯೂಸಿಯಂನ ಇನ್ಚಾರ್ಜ್ ಅಂತ ಶಾಂತಿ ಬಾಬು ಅವರ ಮಾತಾಗಿರುವಂಥದ್ದು ಬರುವಂತಹ ಪ್ರವಾಸಿಗರಿಗೆ ರೈಲ್ನ ರೈಲಿನ ಒಳಗಡೆ ಕುತ್ಕೊಂಡು ಒಂದು ಭೋಜನವನ್ನು ಸವಿಯುವಂತಹ ಒಂದು ಅನುಭವವನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಕೋಚ್ ಮಾದರಿಯ ರೆಸ್ಟೋರೆಂಟ್ ಮಾಡಿರುವಂಥದ್ದು ಇದು ಸಂಪೂರ್ಣವಾಗಿ ಹವಾನಿಯಂತ್ರಿತವಾಗಿರುವಂಥದ್ದು ಬರೋಬ್ಬರಿ ಏಕಕಾಲದಲ್ಲಿ ಮೂರರಿಂದ ನಾಲ್ಕು ಕುಟುಂಬಗಳ ಹದಿನೈದರಿಂದ ಇಪ್ಪತ್ತು ಜನ ಕುಳಿತುಕೊಂಡು ಏಕಕಾಲದಲ್ಲಿ ಊಟ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ನಿಮಗೆ ಒಳಭಾಗದಲ್ಲಿ ಕುಳಿತುಕೊಂಡ್ರೆ ನಿಮಗೆ ನಿಮ್ಗೆ ನಿಮಗೂ ಒಂದು ರೈಲಿನಲ್ಲಿ ಕುಳಿತಂತಹ ಒಂದು ಅನುಭವನೆ ಆಗಿರುವಂಥದ್ದು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಿಗುವಂತಹ ಒಂದು ಪದಾರ್ಥಗಳ ಒಂದು ಮೆನು ಕೂಡ ಹಾಕಲಾಗಿದೆ ಇದು ಆ ಕಡೆ ಭಾಗದಲ್ಲಿ ಕೂಡ ಕಿಚನ್ ಕಿಚನ್ ನಿರ್ಮಿಸಿರುವಂತದ್ದು ಒಟ್ಟಾರೆಯಾಗಿ ಬರುವಂತಹ ಪ್ರವಾಸಿಗರಿಗೆ ಆ ಸ್ಥಳದಲ್ಲೇ ಒಂದು ಉತ್ತಮ ಹಾಗೂ ಗುಣಮಟ್ಟದ ಆಹಾರವನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ರೈಲ್ ಕೋಚ್ ರೆಸ್ಟೋರೆಂಟ್ ಅನ್ನ ನಿರ್ಮಿಸಿರುವಂತಹದ್ದು ಪ್ರತಿ ಬಾರಿಯೂ ಕೂಡ ಒಂದು ಮೈಸೂರು ರೈಲ್ವೆ ಇಲಾಖೆ ಒಂದು ಹೊಸತನಕ್ಕೆ ಒಂದು ಒಗ್ಗಿಕೊಂಡಿರುವಂತದ್ದು ರೈಲ್ವೆ ಕೋಚ್ ನಲ್ಲಿ ಈಗಾಗಲೇ ಒಂದು ಶಾಲೆಯಾಗಿ ಪರಿವರ್ತನೆ ಮಾಡಲಾಗಿದೆ ಜೊತೆಗೆ ಕೋವಿಡ್ ನೈನ್ಟೀನ್ ಹಾಸ್ಪಿಟಲ್ ವಾರ್ಡ್ ರೀತಿ ಕೂಡ ಮಾಡಲಾಗಿದೆ ಇದು ಒಂದು ಸಾರ್ವಜನಿಕರಿಗೆ ಹಾಗೂ ಪ್ರವಾಸಿಗರಿಗೆ ಒಂದು ಉತ್ತಮ ಅನುಭವ ಕೊಡೋ ನಿಟ್ಟಿನಲ್ಲಿ ಈ ಒಂದು ಕೋಚ್ ಮಾದರಿಯ ರೆಸ್ಟೋರೆಂಟ್ ಅನ್ನ ನಿರ್ಮಾಣ ಮಾಡಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಕೋವಿಡ್ ನೈನ್ಟೀನ್ ಭೀತಿಯಲ್ಲಿ ಮನೆಗೆ ಮನೆಯಿಂದ ಕಾಯೋದಕ್ಕೆ ಭಯ ಏನಾದರೂ ಪಡ್ತಿರುವಂತಹವರು ಒಂದು ದಿನದ ಯಾವುದೋ ಪ್ರವಾಸಿ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಆಗಿದ್ರೆ ಮೈಸೂರು ರೈಲ್ವೆ ವಸ್ತು ಸಂಗ್ರಹಾಲಯ ಒಂದು ಉತ್ತಮ ಆಯ್ಕೆ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ ಕಾರ್ತಿಕ್ ಎಸ್ ಎಲ್ ವಿ ಮೈಸೂರು